न्यूज के स्वागत नानु स्मिता तुमकूरु विवि व्याप्तिगे वळपडुव नगर पियु कॉलेज पदवी कॉलेज विद्यार्थिगळिगे मध्याह्न ऊटद व्यवस्थे माडलु तुमकूरु विश्वविद्यालय चिंतने नडेसिदे अंत तुमकूरु विश्वविद्यालय कुलपति डॉक्टर वेंकटेश्वरलु माहिति नीडिदारे। तुमकूरी डॉक्टर गुब्बी वीरण्णा रंगमंदिर अनन्य कॉमर्स कॉलेज वतर्पड़ अनन्य अभ्युदय कार्यक्रम उद्घाटी कुलपति तुमकूर विश्वविद्यालय आरंभवा इपत् वर्ष तुमकूर विवियु व्यार्थी स्नेहिया कार्यनिर्वहित व्यार्थि अभ्युदय हलवु कार्यक्रम रूपरेशे जिले विविध भाग आगम व्यार्थी अनुकूल तुमकूर विवियल ऊटद व्यवस्थे मादरी नगर कॉलेज व्यार्थी तुमकूर विवि मुखातर ऊटद व्यवस्थे कुलपति अनन्य कॉलेज उत्तम रीतियल शिक्षण मेचुगे व्यक्तपुर तुमकूर जनर हृदय श्रीमंतिक बेहतर कुलपति कौंडाड़ी ना यूनिवर्सिटी हेल्ता यू शुड नॉट गिव जॉब अश्योरेंस जॉब अश्योरेंस को विद्यार्थी स्लेवरी आता है ना मेकिंग देम टू एम्प्लॉय एम्प्लॉयर प्रोडक्शन आगे आनी ना तुमकूर विश्वविद्यालय हलवु मुद्दा योजना इटक इवतु ना तुमकूर विश्वविद्यालय अति उत्तम इनोवेशन इंक्युबेशन स्टार्ट इनोवेशन इंक्युबेशन सेंटर ऐन एंटरप्रेन्योरशिप निम्बल साकु प्रवीण्यता साकु टेंट इतने इनोवेशन ईडिया याके एम्प्लॉय आगती याद संबल के 20,000 30,000 संबल के खुशी आती निम्न नॉलेज यू कैनॉट इमेजिन न्यू यू कैन बिकम बॉस ऑफ द कंपनी यू कैन स्टार्ट अ कंपनी एंटरप्रेन्योरशिप एवकाश यू आर नॉट यूटिलाइजिंग प्रॉपर्ली अंत ना उद्देश्य याकंद्रे इवत्तु कर्नाटक ರಾಜ್ಯದಲ್ಲಿ ಪ್ರತಿ ವರ್ಷ 2 ಲಕ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ 2 ಲಕ್ಷ ಪ್ರತಿ ವರ್ಷ 2 ಲಕ್ಷ ಜನ ಪಾಸ್ ಆದ್ರೆ 2 ಲಕ್ಷ ಜಾಬ್ ಎಲ್ಲಿ ಸಿಗುತ್ತೆ ಯು ಕ್ಯಾನಾಟ್ ಓವರ್ ನೈಟ್ ಯು ಕ್ಯಾನಾಟ್ ಸ್ಟಾರ್ಟ್ ದಿ ಕಂಪನೀಸ್ ಆ 2 ಲಕ್ಷ ಜನರಲ್ಲಿ ಕೇವಲ 30% 25% ಮಾತ್ರ ಜಾಬ್ ಸಿಗುತ್ತೆ ಉಳಿದವರು ಯಾಕೆ ಜಾಬ್ ಸಿಗೋದಿಲ್ಲ ಅವರಿಗೆ ಏನಾದರೂ ಸ್ಕಿಲ್ ದೇಶದ ರಕ್ಷಣೆಗೆ ಶ್ರಮಿಸಿದ ಕಾರ್ಗಿಲ್ ಯೋಧರನ್ನ ಸ್ಮರಿಸಿಕೊಂಡ್ರು ಇನ್ನು ಈ ಸಂದರ್ಭದಲ್ಲಿ ವೀರ ಯೋಧ ಸಿದ್ದಯ್ಯರವರನ್ನ ಗೌರವಿಸಲಾಯಿತು ಅನನ್ಯ ಕಾಲೇಜಿನ ವಿಶ್ವನಾಥ್ ಹರೀಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಮಣಿಪುರ ರಾಜ್ಯದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆಗೊಳಿಸಿ ನಡುಬೀದಿಯಲ್ಲಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರವೆಸಗಿದ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಒತ್ತಾಯಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ಮತ್ತು ಅಂಬೇಡ್ಕರ್ ಸೇನೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದರೂ ಮೌನಕ್ಕೆ ಜಾರಿದ ಪ್ರಧಾನಿ ವಿರುದ್ಧ ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದರು ನರೇಂದ್ರ ಮೋದಿ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ರಾಷ್ಟ್ರಪತಿಗಳು ಬೆಂಗಳೂರಿಗೆ ಬಂದರೆ ಕಪ್ಪು ಬಟ್ಟೆ ಪ್ರದರ್ಶಿಸುವ ಮೂಲಕ ಪ್ರತಿಭಟನೆ ನಡೆಸುವುದಾಗಿ ಕುಮಾರ್ ಎಚ್ಚರಿಸಿದ್ದಾರೆ ಕಾರ್ಯದರ್ಶಿ ಕೆಂಪರಾಜ ಅವರು ಆಗಿರಬಹುದು ಗೋಪಾಲಣ್ಣ ಆಗಿರಬಹುದು ಮತ್ತೆ ನಮ್ಮ ಕುಮಾರಣ್ಣ ಆಗಿರಬಹುದು ಎಲ್ಲ ನಮ್ಮ ಸಹಕರಿಸೋರೆ ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ದಿನ ಅನುಸರಿಸುತ್ತಿದ್ದೀವಿ ಇದೆ ತರ ನಮಗೆ ದೌರ್ಜನ್ಯ ನಡೆಸಿದ್ರೆ ಉಗ್ರವಾದ ಹೋರಾಟ ಆಗಿರಬಹುದು ಎಲ್ಲ ಜಿಲ್ಲೆಗಳಾಗಿರಬಹುದು ನಾವು ಇದಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಎಲ್ಲಾನು ನಾವು ಅವರಿಗೆ ಏನು ಗಲ್ಲು ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾತ್ರ ಕೈ ತಗೊಳ್ಳೋದಂತ ಗ್ಯಾರಂಟಿ ಏನು ಹೆಣ್ಮಕ್ಕಳನ್ನ ಅಮಾನ್ಯಕ್ಕೆ ಕತ್ತರಿಸಾಕೋರ ಅವರನ್ನು ನಮ್ಮ ಕಣ್ಣಿಗೆ ಕಾಣಂಗೆ ಕತ್ತರಿಸಾಕಬೇಕು ಇವರೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಇಟ್ಕೊಂಡು ಅವರಿಗೆ ಸೇಫ್ಟಿ ಕೊಡೋದನ್ನ ನಾವು ಒಪ್ಪಲ್ಲ ಯಾಕೆಂದ್ರೆ ಎಲ್ಲ ಕಾಣ್ದಿಂದ ಇಷ್ಟವೇ ಕಂಡಿರೋ ಇಲ್ಲ ಕಣ್ಣು ಮುಂದೆನೇ ಇದ್ದೂನೇ ನಾವೇನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಏನಕ್ಕೆ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಕಳಿಗೆ ಈ ತರ ದೌರ್ಜನ್ಯ ನಡೀತಾ ಇದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಕೇಂದ್ರ ಸರ್ಕಾರ ಇದನ್ನ ಇನ್ನೂ ಸಾಕ್ಸರ್ ಮಾಡ್ಕೊಂಡು ಕೂತವ್ರೆ
ಏನು ಮ್ಯಾಲೆ ಈ ತರ ಏನು ಹೆಣ್ಮಕ್ಳಿಗೆ ಒಳ್ಳೆ ಹೆಸರೈತೆ ಅಂತಾರೆ ಎಲ್ಲದಕ್ಕೂ ಹೆಣ್ಮಕ್ಳು ಬೇಕು ಈ ತರ ಅಮಾನ್ಯತೆಗೆ ಎಲ್ಲರೂ ದೌರ್ಜನ್ಯ ಮಾಡೋದು ಸರಿನಾ ಸರ್ ನೀವೇ ಹೇಳಬೇಕು ನಮಗೆ ಯಾರು ಸೆಕ್ಯೂರಿಟಿ ಕೊಡ್ತಾರೆ ನಾವು ಏನು ಗೈಡ್ ನಾವು ರೋಡಲ್ಲಿ ನಿಂತ್ಕೊಂಡು ಇವತ್ತು ಹೆಣ್ಮಕ್ಳನ್ನ ಪಿ ಯು ಸಿ ಆದಮೇಲೆ ಓದಿಸೋದ ಬೇಡವ ಅಂತ ಯೋಚನೆ ಮಾಡ್ತಾ ಇದೀವಿ ಹೆಣ್ಮಕ್ಳುಗಳನ್ನ ನಾವು ಹಳ್ಳಿ ಹೆಣ್ಮಕ್ಳುಗಳು ಇವತ್ತು ಕೆಲಸಕ್ಕೆ ಬರೋರೆಲ್ಲ ಸ್ಟಾಪ್ ಮಾಡೋರು ಅಷ್ಟು ಭಯ ಹುಟ್ಟಿದೆ ಹೆಣ್ಮಕ್ಳಲ್ಲಿ ಈಗ ಭಯ ಹೋಗಬೇಕು ಅಂದ್ರೆ ನಾವೇನು ಮಾಡಬೇಕು ನಮ್ಮನೆ ಇಲ್ಲ ಇರೋ ಗಂಡ ಮಕ್ಕಳನ್ನ ನಾವು ದ್ವೇಷಿಸಂಗ ಆಗೈತೆ ಇಂತ ಪರಿಸ್ಥಿತಿ ಬಂತು ಅನ್ಕೊಂಡ್ಬಿಟ್ಟವ್ರೆ ನಮ್ಮ ಸರ್ಕಾರದವರು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಅಂತ ಉಗ್ರವಾದ ಹೋರಾಟ ಮುಂದಿನಿಂದಲೇ ಮಾಡೇ ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತೀನಿ ಸರ್ ಇನ್ನು ಪ್ರತಿಭಟನೆಯಲ್ಲಿ ಲಕ್ಷ್ಮೀ ದೇವಮ್ಮ ಸುಮಾ ಗೋಪಾಲ್ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು ಆನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಜುಲೈ 30 ರಂದು ತಿಪಟೂರಿನ ಹಳೆಪಾಳ್ಯ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಸರ್ವ ಸದಸ್ಯರ ಮಹಾಸಭೆ ನಡೆಯಲಿದೆ ಅಂತ ಸಂಘದ ಅಧ್ಯಕ್ಷರಾದ ಎಸ್ ಸೋಮಶೇಖರ್ ತಿಳಿಸಿದ್ದಾರೆ ಸಂಘದ ನೂತನ ಕಟ್ಟಡದ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅಧ್ಯಕ್ಷರಾದ ಎಸ್ ಸೋಮಶೇಖರ್ ಹಳೆಪಾಳ್ಯ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವುದು ಕಟ್ಟಡ ಅತ್ಯಾಧುನಿಕ ಲಾಕರ್ ಸೌಲಭ್ಯ ಸೇರಿದಂತೆ ಉತ್ತಮ ಸೌಕರ್ಯಗಳನ್ನು ಒಳಗೊಂಡಿದೆ ನೂತನ ಕಟ್ಟಡವು ಜುಲೈ 30 ರಂದು ನಗರದ ಎಡಗೇನಹಳ್ಳಿ ಗೇಟ್ನಲ್ಲಿ ಇರುವ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಲಿದ್ದು ಮುಖ್ಯ ಅತಿಥಿಗಳಾಗಿ ತುಮಕೂರು ಸಂಸದ ಜಿಎಸ್ ಬಸವರಾಜು ತುಮುಲ್ ಅಧ್ಯಕ್ಷ ಮಹಾಲಿಂಗಪ್ಪ ಸೇರಿದಂತೆ ಸಹಕಾರಿ ಸಂಘದ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಎಸ್ಎನ್ಎಸ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9:30 ರಿಂದ 11 ರವರೆಗೆ ಜನರಲ್ ಬಾಡಿಗೆ ಇದೆ 11 ರವರೆಗಿಂದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೆ ಅದಕ್ಕೆ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಅವರು ಸುಕ್ಷೇತ್ರ ಅಧ್ಯಕ್ಷರು ಕೆರಗೋಡಿ ರಂಗಾಪುರ ತಿಪ್ಪೂರು ತಾಲೂಕು ಉದ್ಘಾಟನೆ ಸನ್ಮಾನ್ಯ ಶ್ರೀ ಜಿಎಸ್ ಬಸವರಾಜ ಅವರು ಲೋಕಸಭಾ ಸದಸ್ಯರು ತುಮಕೂರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಸೋಮಶೇಖರ ಅಧ್ಯಕ್ಷರು ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘ ನಿಯಮಿತ ದೊಡ್ಡಯ್ಯನಪಾಳ್ಯ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಬಿಎಚ್ ಕೃಷ್ಣಾರೆಡ್ಡಿ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಸನ್ಮಾನ್ಯ ಸಿವಿ ಮಹಾಲಿಂಗಯ್ಯನವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ತುಮಕೂರು ಸನ್ಮಾನ್ಯ ಶ್ರೀ ಆರ್ ಎಸ್ ದಿಲೀಪ್ ಕುಮಾರ್ ಅವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪ್ಪೂರು ಉಪವಿಭಾಗ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ತಾವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ವರದಿ ಮಾಡಿ ಇನ್ನು ಈ ವೇಳೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ರೇಣುಕಾಮೂರ್ತಿ ಗಿರೀಶ್ ನಟರಾಜ್ ಇತರರು ಹಾಜರಿದ್ದರು ಮಂಜುನಾಥ್ ಹಾಲ್ಕುರ್ಕಿ ಅಮೋಕ್ ಟಿವಿ ತಿಪಟೂರು ಭಾರತ ದೇಶದ 140 ಕೋಟಿ ಜನಸಂಖ್ಯೆ ನೆಮ್ಮದಿ ಶಾಂತಿಯಿಂದ ಬದುಕುತ್ತಿದ್ದಾರೆ ಎಂದರೆ ಗಡಿ ಕಾಯುವ ಯೋಧರಿಂದ ಅದು ಸಾಧ್ಯವಾಗಿದೆ ಅಂತ ಗುಬ್ಬೇಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗುಬ್ಬಿ ತಾಲೂಕು ಘಟಕ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದೊಂದಿಗೆ ಕಾರ್ಗಿಲ್ ವಿಜಯ್ ದಿವಸ್ ಮತ್ತು ಸೈನಿಕ ಮಾಹಿತಿ ಹಾಗೂ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ದೇಶದ ರೈತರು ಹಾಗೂ ಸೈನಿಕರು ಈ ದೇಶದ ದೊಡ್ಡ ಆಸ್ತಿಯಾಗಿದ್ದಾರೆ ಅವರಿಬ್ಬರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸಾವಿರಾರು ಮೀಟರ್ ಎತ್ತರದ ಭಾಗದಲ್ಲಿ ನಿಂತು ಯುದ್ಧ ಮಾಡುವುದು ನೆನಪಿಸಿಕೊಂಡರೆ ಮೈ ಜುಮ್ಮೆನಿಸುತ್ತದೆ ಮಳೆಗಾಳಿ ಚಳಿ ಎನ್ನದೇ ಎಲ್ಲಾ ಕಾಲದಲ್ಲೂ ದೇಶದ ರಕ್ಷಣೆಗೆ ನಿಂತಿರುವ ನಿಮ್ಮಗಳಿಗೆ ಅದೆಷ್ಟೇ ಗೌರವ ಸಲ್ಲಿಸಿದರೂ ಚಿಕ್ಕದಾಗಿ ಇರುತ್ತದೆ ರೈತರಿಗೆ ಹಾಗೂ ಸೈನಿಕರಿಗೆ ಭವನ ನಿರ್ಮಾಣ ಮಾಡಲು ಜಾಗ ಸಿಎಸ್ಐಟ್ ನೀಡಿ ಭವನ ಕಟ್ಟುವುದಕ್ಕೆ ಎಲ್ಲಾ ರೀತಿಯ ಸಹಕಾರ ಮಾಡುತ್ತೇನೆ ಮತ್ತು ಮಾಜಿ ಸೈನಿಕರಿಗೆ ಸಹಕಾರದ ವತಿಯಿಂದ ಭೂಮಿ ಸಹ ನೀಡಲು ಬದ್ಧವಾಗಿದ್ದೇವೆ ಅಂತ ಹೇಳಿದರು ಅವರನ್ನು ಕೂಡ ನಾನು ಅಭಿನಂದನೆ ಮಾಡಲಿಕ್ಕೆ ಬಯಸ್ತೀನಿ ಯಾಕೆಂದ್ರೆ ಕೆಲಸ ಇಲ್ಲ ರೈತ ಅಂತ ಅಂದ್ರೆ ಇವತ್ತಿನ ಕಾಲದಲ್ಲಿ ಹೆಣ್ಣು ಕೊಡ್ತಕ್ಕಂಥದ್ದೇ ಇಲ್ಲ ನಾವು ವಾಟ್ಸಪ್ ಅಲ್ಲಿ ನೋಡ್ತಲೇ ಇರ್ತೀವಿ ನಿಮ್ಮ ಜೀವ ಅನಿಶ್ಚಿತತೆಯಲ್ಲಿ ಇರುತ್ತೆ ನೀವು ವಾಪಸ್ ಬರ್ತೀರಾ ಅಂತಕ್ಕಂಥ ಗ್ಯಾರಂಟಿನೇ ಯಾರಿಗೂ ಇರಲ್ಲ ಅಂಥದ್ರಲ್ಲೂ ಧೈರ್ಯ ಮಾಡಿ ನಿಮ್ಮನ್ನ ಮದುವೆ ಮಾಡ್ತಾರೆ ಅಂದ್ರೆ ನಿಮಗಿನ್ನ ಜಾಸ್ತಿ ಧೈರ್ಯವಂತರು ಅವರು ಅಂತಕ್ಕಂಥದ್ದ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇನ್ನು ಮುಖಂಡ ವಿನಯ್ ಬಿದರೆ ಮಾತನಾಡಿ ಕಾರ್ಗಿಲ್ನಂತಹ ದುರ್ಗಮ ಪ್ರದೇಶದಲ್ಲಿ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನ ತೆತ್ತು
ದೇಶವನ್ನು ಉಳಿಸಿರುವ ಮಹಾನ್ ವೀರರಾಗಿದ್ದಾರೆ. 24 ವರ್ಷಗಳ ಹಿಂದೆ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 527 ಕ್ಕೂ ಹೆಚ್ಚು ಸೈನಿಕರು ವೀರಮರಣ ಹೊಂದಿದವರು ನೋವಿನ ಸಂಗತಿಯಾಗಿದೆ. ಇಂದು ಇಡೀ ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿವಸ ಆಚರಿಸುವ ಮೂಲಕ ಅವರ ನೆನಪು ಹಾಗೂ ಸೈನ್ಯಕ್ಕೆ ಒಂದು ಶಕ್ತಿ ನೀಡಲು ಇಡೀ ಭಾರತ ಬದ್ಧವಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸೈನಿಕರಿಗೆ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳಿದರು. ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಪರಮವೀರ ಚಕ್ರವನ್ನ ಪಡೆಯತಕ್ಕಂತ ಉದಾಹರಣೆ. ಎ ದಿಲ್ ಮಾಂಗೆ ಮೋರ್ ವಿಕ್ರಮ್ ಬಾತ್ರಾ ಕೇಳ್ತಾನ, ವಿಕ್ರಮ್ ಬಾತ್ರಾಗೆ ತೊಲಾ ಲಿಂಕ್ ಪಾಸ್ ನಲ್ಲಿ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿ. ನಾನು 2 ನಿಮಿಷದಲ್ಲಿ ಭಾಷಣ ಮುಗಿಸ್ತೇನೆ. ತೊಲಾ ಲಿಂಕ್ ಪಾಸ್ ನಲ್ಲಿ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡ್ತಾನೆ, ಅಲ್ಲಿರ್ತಕ್ಕಂತ ಶತ್ರು ಸೈನಿಕರನ್ನೆಲ್ಲ ಹೊಡೆದಾಕ್ತಾರೆ. ಬಿಬಿಸಿ ಅವರು ಇಂಟರ್ವ್ಯೂ ಮಾಡ್ತಾರೆ, ವಿಕ್ರಮ್ ಬಾತ್ರಾ ನಿಮ್ಗೆ ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ವಿಕ್ರಮ್ ಬಾತ್ರಾ ಹೇಳ್ತಕ್ಕಂಥದ್ದು, ಏ ದಿಲ್ ಮಾಂಗೆ ಮೋರ್, ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ಹೋರಾಟ ಮಾಡ್ತಕ್ಕಂಥದ್ದು. ಅಯ್ಯೋ ಸಾಕಾಗಿದ್ಯಪ್ಪ, ಇಷ್ಟು ದಿನ ಯುದ್ಧ ಮಾಡಿಬಿಟ್ಟಿದ್ದಾನೆ, ಸುಮಾರು 2 ತಿಂಗಳು 23 ದಿನ ನಡೆದಂತ ಯುದ್ಧ, ನಾನು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಮುಗಿಸ್ಬಿಟ್ಟಿದ್ದಾನೆ, ಇನ್ ಯಾಕೆ ಸುಮ್ಮನೆ ಹೋಗೋಣ ಮನೆಗೆ ಹೆಂಡತಿ ಮಕ್ಕಳು ಮುಖ ನೋಡೋಣ ಅಂತಂದಿಲ್ಲ, ನನ್ಗೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಟಾಸ್ಕ್ ತಗೊಂಡು ಆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಾದ್ರೆ ವಿಕ್ರಮ್ ಬಾತ್ರ ಕ್ಯಾಪ್ಟನ್ ಮನೋಜ್ ಪಾಂಡೆ ಇಡೀ ದೇಶದ ಜಗತ್ತಿನ ಸೈನಿಕರಿಗೆ ಶಕ್ತಿ ಕೊಡ್ತಕ್ಕಂತ ಮಾತನ್ನು ಹೇಳಿದ್ರು. ನನಗೆ ಕೊಟ್ಟಿರ್ತಕ್ಕಂತ ಕೆಲಸವನ್ನ ಮುಗಿಸುವ ಮೊದಲು ಸಾವು ಏನಾದ್ರೂ ನನ್ನ ಹತ್ರ ಬಂತು ಅಂದ್ರೆ ನಾನು ಸಾವನ್ನೇ ಸಾಯಿಸ್ಬಿಡ್ತೇನೆ ಹೊರತು ನನ್ನ ಕೆಲಸದಿಂದ ಹಿಂದಕ್ಕಿಲ್ಲ ನನ್ನ ಕೆಲಸ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ವೆಂಕಟೇಗೌಡ ಅಧ್ಯಕ್ಷ, ಪಟ್ಟಣ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಅಣ್ಣಪ್ಪ, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್ ಕುಮಾರ್, ತಹಶೀಲ್ದಾರ್ ಬಿ ಆರತಿ ಸೇರಿದಂತೆ ನಿವೃತ್ತ ಸೈನಿಕರು ಮತ್ತು ಕುಟುಂಬದವರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಶ್ರೀ ಭಗೀರಥ ಗಂಗಮ್ಮ ದೇವಿಯ ಜಾತ್ರೆ ಹಾಗೂ ದೀಪೋತ್ಸವ ಜಾತ್ರೆ ಆಚರಣೆಯಿಂದ ಮಾನವ ಸಂಬಂಧಗಳು ಗಟ್ಟಿಗೊಳಿಸುತ್ತವೆ ಅಂತ ಗೌರಿಬಿದನೂರಿನಲ್ಲಿ ಡಿಎನ್ ವೆಂಕಟೇಶ್ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಹಿರೇಬಿದನೂರು ಗ್ರಾಮದಲ್ಲಿ ಮರಿಗಮ್ಮ ಸಲಾಪುರಮ್ಮ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವರ ಆರಾಧನೆ ಹೆಚ್ಚಿಗೆ ಆಚರಣೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡುತ್ತಾರೆ. ಇನ್ನು ಇದರಿಂದ ದೇವರ ಆರಾಧನೆ ಮತ್ತು ಮಾನವರ ಸಂಬಂಧಗಳು ಗಟ್ಟಿಗೊಳಿಸಲು ಸಕಾರವಾಗುತ್ತದೆ. ಗ್ರಾಮದ ಎಲ್ಲಾ ಜನರು ಈ ವೇಳೆಯಲ್ಲಿ ಸೇರಿ ಜಾತ್ರಾ ಮಹೋತ್ಸವ ಮಾಡುವುದು ಹಿರಿಯ ಬಳುವಳಿಯಾಗಿದೆ, ಇದನ್ನ ನಾವು ಉಳಿಸಿಕೊಂಡು ಹೋಗಬೇಕು ಎಂದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಯನ್ನು ಖಂಡಿಸಿ ಗೌರಿಬಿದನೂರಿನಲ್ಲಿ ದಲಿತ ಮುಖಂಡ ಇಡಗೂರು ಸೋಮಯ್ಯ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಧರಣಿ ನಡೆಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಯನ್ನು ಖಂಡಿಸಿ ಇಂದು ದಲಿತ ಸಂಘರ್ಷ ಸಮಿತಿ ಸಂಘಟನೆ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಸಿಜೆ ಗಂಗಪ್ಪ ಮಾತನಾಡಿ, ಈ ಆಸ್ಪತ್ರೆಯಲ್ಲಿ 10 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಅಂಗವಿಕಲ ಗಂಗಾಧರಯ್ಯ ಮತ್ತು ಇತರರನ್ನ ಕೆಲಸದಿಂದ ತೆಗೆದುಹಾಕಿರುವುದು ಖಂಡನೀಯವಾಗಿದ್ದು ಇವರನ್ನ ಈ ಕೂಡಲೇ ಕೆಲಸಕ್ಕೆ ವಾಪಸ್ಸು ಪಡೆಯಬೇಕು. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ಇತರೆ ಸೌಲಭ್ಯ ಇಲ್ಲವಾಗಿದೆ. ರಾತ್ರಿ ವೇಳೆಯಲ್ಲಿ ಇಲ್ಲಿನ ರೋಗಿಗಳ ಪರಿಸ್ಥಿತಿ ನರಕ ಯಾತನೆಯಾಗಿದೆ. ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಂಡಿದೆ. ನುರಿತ ವೈದ್ಯರ ಕೊರತೆ, ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ಕೊರತೆ, ಹೀಗೆ ಹಲವು ಸಮಸ್ಯೆಗಳು ಕಾಡುತ್ತಿವೆ. ಇಲ್ಲಿಗೆ ಬರುವ ಬಡ ರೋಗಿಗಳೇ ಹೆಚ್ಚಾಗಿದ್ದು ವಾಹನ ಶುಲ್ಕ ನೀಡಬೇಕು, ಇದನ್ನ ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯ ಮಾಡಿದರು. ತಾಲೂಕಿನಲ್ಲಿರ್ತಕ್ಕಂಥ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ತುಂಬ ದುರಾಡಳಿತ ಮತ್ತು ಯಾವುದೇ ಬಡ ರೋಗಿಗಳಿಗೆ ಅನಾನುಕೂಲವಾದಂಥ ವಾತಾವರಣವನ್ನು ನಮ್ಮ ಇಲ್ಲಿನ ಇವತ್ತು ಏನು ತಾಲೂಕು ಹಾಸ್ಪಿಟ್ಲ್ ತಾಲೂಕು ಆಡಳಿತ ಇದೆಯೋ ಅದು ಆ ನಿಟ್ಟಿನಲ್ಲಿ ಅವರು ಸಾಕ್ತಾ ಇದ್ದಾರೆ. ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಇವೆಲ್ಲರೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ಇದು ಸಣ್ಣ ವಿಚಾರಗಳು, ಇದು ದೊಡ್ಡದಾಗಿ ಬೆಳೆಯೋದು ಬೇಡ, ಇತ್ಯರ್ಥ ಮಾಡಿ ಅಂತ ನಾವು ಕೇಳಿದ್ವು. ಅವರು ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ನಾವು ಸರ್ಕಾರದ ಗಮನಕ್ಕೆ, ಸರ್ಕಾರಕ್ಕೆ ಒತ್ತಾಯ ಮಾಡೋ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಏನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಸುಮಾರು ಜನನ ಇವತ್ತು ತೆಗೆದಿದ್ದಾರೆ. ಕಾರಣ ಇಷ್ಟೇ, ಈಗೇನು ಮತ್ತೆ ಈ ವರ್ಷ ಪೂರ್ತಿಯಾಗಿ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಅವರು ರಿನ್ಯೂವಲ್ ಆಗಬೇಕಂತೆ. ರಿನ್ಯೂವಲ್ ಆಗಬೇಕಂದ್ರೆ
ಯಾರು ಹಣ ಕೊಟ್ಟರೆ ಅಂಥವ್ರನ್ನ ರಿನಿವಲ್ ಮಾಡ್ತೀವಿ ಇಲ್ಲಾಂದರೆ ತೆಗಿತೀವಿ ಅನ್ನೋ ಒಂದು ಕಾರಣ ಒಳಗಡೆ ಇಟ್ಕೊಂಡು ಹೊರಗಡೆ ಒಬ್ಬೊಬ್ಬನ ಹೊರಗಡೆ ತೆಗಿತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕ ನಗರಗೆರೆ ಲಕ್ಷ್ಮೀನಾರಾಯಣ ಸುದರ್ಶನ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಂಡೀಪುರ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋದ ಪ್ರವಾಸಿಗರಿಗೆ ಹುಲಿಯು ದರ್ಶನ ಕೊಟ್ಟಿದೆ. ಬಂಡೀಪುರ ಅಭಯಾರಣ್ಯದಲ್ಲಿ ಸಫಾರಿ ಮಾರ್ಗದಲ್ಲಿ ಪ್ರವಾಸಿಗರಿಗೆ ಜಿಟಿ ಜಿಟಿ ಮಳೆಯಲ್ಲಿಯೇ ನೀರು ಕುಡಿಯುತ್ತಾ ದರ್ಶನ ನೀಡಿದೆ. ಈ ದೃಶ್ಯ ಸಫಾರಿಗೆ ಹೋಗಿದ್ದ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.